ಹಲೋ ಸ್ಟೂಡೆಂಟ್ಸ್, ನಾವು ಯುಗಾದಿಯನ್ನು ಮಾಡ್ತಾ ಇದ್ವಿ. ಗೋಕರ್ಣ ಮೇಷ್ಟ್ರ ಸೊಸೆಗೆ ಎರಿಕಾಗಿ ಹೆರಿಗೆ ನೋವು ಶುರುವಾಗಿರುತ್ತೆ. ಪ್ರಹ್ಲಾದ ಆಫೀಸಲ್ಲಿರ್ತಾನೆ, ಫೋನ್ ಮಾಡಿ ಕರೆಸಿದಾಗ ಬರ್ತಾನೆ. ಆದರೆ ಅವ್ರು ತೋರಿಸ್ತಿದ್ದಂಥ ಆಸ್ಪತ್ರೆ ಕರ್ಕೊಂಡು ಹೋದಾಗ ಅಲ್ಲಿ ಆಸ್ಪತ್ರೆಯನ್ನು ಸೀಸ್ ಮಾಡಿರ್ತಾರೆ. ಆದ್ದರಿಂದ ಅಲ್ಲಿದ್ದಂಥ ಒಬ್ಬ ಪೊಲೀಸ್ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಹೇಳ್ತಾನೆ. ಅವನ್ನೇ ಕೇಳಿ ಅವನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾನೆ. ಆದರೆ ಅವನಿಗೆ ಒಪ್ಪೋದಿಲ್ಲ ಫಸ್ಟು. ಆಮೇಲೆ ಫಸ್ಟು ಹೆರಿಗೆ ಆಗಲಿ, ಆಮೇಲೆ ಬೇಕಾದ್ರೆ ಒಳ್ಳೆ ಆಸ್ಪತ್ರೆಗೆ ಸೇರ್ಸೋಣ ಅಂತ ಹೇಳಿ ಹೇಳಿದಾಗ ಗೋಪಣ್ಣವರು ಮಗ ಒಪ್ಕೊಳ್ತಾನೆ. ಬೇರೆ ದಾರಿ ಇಲ್ಲದೆ ಬೇರೆಯವ್ರನ್ನ ಕೇಳಿ ತಿಳ್ಕೊಂಡು ಅಲ್ಲಿಗೆ ಬರ್ತಾನೆ ಗೌರ್ಮೆಂಟ್ ಆಸ್ಪತ್ರೆಗೆ. ಆಸ್ಪತ್ರೆಯಲ್ಲಿ ಕೇಳೋರೇ ಗತಿ ಇರೋದಿಲ್ಲ. ಅಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರಲ್ಲ, ಅದು ಬಿಕೋ ಅಂತ ಇರುತ್ತೆ. ಪ್ರಹ್ಲಾದ ಅಲ್ಲಿ ಇಲ್ಲಿ ಓಡಾಡಿ ಅವರಿವ್ರನ್ನ ಮಾತಾಡಿಸಿ ಎಲ್ಲಿ ಅಂತ ಹುಡುಕಾಡ್ತಾನೆ. ಯಾರು ಕೂಡ ಉತ್ತರವನ್ನ ಕೊಡೋದಿಲ್ಲ. ಆಗ ಅಲ್ಲಿದ್ದಂಥವ್ರೇ ಟೀ ಕುಡಿಯೋಕೆ ಹೋಗಿದ್ದಾರೆ, ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ತಾರೆ. ನನ್ನ ಅಣ್ಣತಿಗೆ ಆಗ್ಲೇ ನೋವು ಶುರುವಾಗಿದೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಹೆಂಗಸರ್ನ ನೋವು ಶುರುವಾದ ಮೇಲೇ ಕರ್ಕೊಂಡು ಬರೋದು, ನಿಮ್ದೇನ್ ಸ್ಪೆಷಲ್ ಸುಮ್ಮನಿರಿ ಅಂತ ಅಲ್ಲಿದ್ದವರು ಹೇಳ್ತಾರೆ. ಆಗ ಇವನಿಗೆ ತುಂಬಾ ಕೋಪ ಬರುತ್ತೆ. ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟುವಂತ ನಮ್ಮವ್ರಿಗೇನೆ ಸರ್ಕಾರ ಏನು ಸೌಲಭ್ಯಗಳನ್ನ ಕೊಡಲ್ವಲ್ಲ, ನಾವು ಅವ್ರ ಹತ್ರ ಏನ್ನ ನಿರೀಕ್ಷೆ ಮಾಡೋದು ಅಂತ ಯೋಚನೆಯನ್ನ ಮಾಡ್ತಾನೆ. ಮತ್ತೆ ಸೊಸೆಯನ್ನ ಮಲಗಿಸ್ಕೊಂಡು ಹಾಲಲ್ಲಿ ಗೋಪಣ್ಣ ಮೇಷ್ಟ್ರು ಕೂತಿರ್ತಾರೆ. ಒಳಗೆ ಹೋದ ಮಗ ಇನ್ನೂ ಹೊರಗೆ ಬರ್ಲಿಲ್ವಲ್ಲ ಅಂತ ಹೇಳ್ಕೊಂಡು ಯಾರಾದ್ರೂ ಸಹಾಯಕ್ಕೆ ಸಿಗ್ತಾರೋ ಅಂತ ಹುಡುಕಾಡ್ತಾ ಇರ್ತಾರೆ. ಆಗ ಹೊರಗಿಂದ ಒಬ್ರು ಕುಳ್ಳಕ್ಕಿರುವಂತ ಒಬ್ರು ಸಿಸ್ಟರ್ ಬರ್ತಾರೆ, ಅಂದ್ರೆ ದಾದಿ ಅಂತ ಹೇಳ್ಕೊಟ್ಟಿದ್ದಾರೆ ಸಿಸ್ಟರ್ ಅವರು. ನರ್ಸು, ಗೋಪಣ್ಣ ಮಾಸ್ಟರ್ ಅಲ್ವಾ ನೀವು ಅಂತ ಅಂತಾಳೆ. ಹೌದು ಅಂತ ಇವರು ತಲೆ ಅಲ್ಲಾಡಿಸ್ತಾರೆ. ಆಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನಾನು ರಾಧಾ ಅಂತ ಹೇಳಿ ಅಕ್ಕ ಸಾಲಿಗರ ಗಂಗಣ್ಣನ ಮಗಳು, ಗುರ್ತಿಸಿಗ್ಲಿಲ್ವಾ ಅಂತ ಕೇಳ್ತಾಳೆ. ಹೋಗಿಡ್ ಪುಟಾಣಿ ಮಕ್ಕಳ ರಾಣಿ ಅಂತ ನನ್ನನ್ನ ಕರಿತಾ ಇದ್ರಿ ಅಂತ ನೆನಪಿಸ್ತಾಳೆ. ಆದ್ರೆ ಪ್ರತಿ ವರ್ಷನೂ ಕೂಡ ಇವರು ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಅದೇ ರೀತಿ ಕರಿತಾ ಇದ್ದಿದ್ರಿಂದ ಇವ್ರಿಗೆ ಅಷ್ಟು ನೆನಪು ಬರೋದೇ ಇಲ್ಲ. ಆದ್ರಿಂದ ಹೋಗ್ಲಿ ಪರವಾಗಿಲ್ಲ ಅಂತ ಹೇಳಿ ತೋರ್ಪಡಿಕೆಯನ್ನ ಮಾಡ್ಕೊಳ್ಳೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ. ಹೌದಮ್ಮ ಚೆನ್ನಾಗಿದೆಯೇನಮ್ಮ, ಬೇಸಿದ್ದೀಯೇನಮ್ಮ, ಅಂದ್ರೆ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾರೆ. ಇನ್ನು ಮುಂದಿನ ಕೆಲಸವೆಲ್ಲ ಸರಾಗವಾಗಿ ಆಗಿ ಹೋಯಿತು. ರಾಧಾ ಅದಿಲ್ಲಿಂದಲೋ ಸ್ಟ್ರೆಚರ್ ತಂದಳು, ಒಂದಿಬ್ಬರು ಆಯಾಗಳನ್ನು ಜವಾನರನ್ನು ಕರೆ ತಂದಳು. ಆಗ ರಾಧಾ ಇದ್ದಾರಲ್ಲ ಸಿಸ್ಟ್ರು, ಅವರು ಎಲ್ಲೋ ಹೋಗಿ ಸ್ಟ್ರೆಚರ್ ತಗೋಬರ್ತಾರೆ ಇವ್ರನ್ನ ಕರ್ಕೊಂಡೋಗೋದಕ್ಕೆ ರೇಖನ್ನ. ಮತ್ತೆ ಆಯಾಗಳು ಮತ್ತೆ ಜವಾನರನ್ನ ಅಭಿಮಾನರನ್ನ ಕರ್ಕೊಂಡು ಬರ್ತಾಳೆ. ಏನು ಹೆದರಬೇಡ್ರಿ ಮಾಸ್ತರರ, ಹೇಗೆ ಸುಸೂತ್ರ ಆಗ್ತದೆ ಅಂತ ಮಾಸ್ತರರಿಗೆ ಸಮಾಧಾನ ಹೇಳಿದಳು. ನೀವೇನು ಕೂಡ ಹೆದರ್ಕೋಬೇಡಿ ಮೇಷ್ಟ್ರೆ, ಹೆರಿಗೆ ಚೆನ್ನಾಗಾಗುತ್ತೆ. ಒಂದು ಹವಾ ನಿಯಂತ್ರಿತ ಕೊಠಡಿಯಲ್ಲಿ ಮಾಸ್ತರ್ ಮತ್ತು ಪ್ರಹ್ಲಾದನನ್ನ ಕೂಡಿಸಿದ್ದಳು. ಆಯಾಸ ಆಗಿದ್ರೆ ಹಂಗೆ ಅಡ್ಡ ಆಗ್ರಿ ಮಾಸ್ತರ್, ಅಡವಣಿಗೆ ಆದ ಮೇಲೆ ನಾನು ಎಬ್ಬಿಸ್ತೀನಿ ಎಂದು ಹೇಳಿದಳು. ನೀವೇನು ಕೂಡ ಆಯಾಸ ಮಾಡ್ಕೋಬೇಡಿ ಅಂತಾನು ಹೇಳ್ತಾಳೆ. ಆದ್ರೆ ನಿಮ್ಗೇನಾದ್ರೂ ಮಲಗಬೇಕು ಅಂತಂದ್ರೆ ಇಲ್ಲೇ ಮಲಗಿ, ನಾನು ಹೆರಿಗೆ ಆದ್ಮೇಲೆ ಬಂದು ಎಬ್ಬಿಸ್ತೀನಿ ಅಂತ ಹೇಳ್ತಾಳೆ. ಪ್ರಹ್ಲಾದ ಯಾವ ಡಾಕ್ಟರ್ ಹ್ಯಾಂಡಲ್ ಮಾಡ್ತಾರೆ, MDನ ಇಲ್ಲ MBBSನ ಅಂತ ಕೇಳಿದ. ಅದಕ್ಕೆ ಉತ್ತರಿಸಿದ ರಾಧ, ಮಗ ದೊಡ್ಡ ಸಂಬಳದ ಕೆಲಸ ಮಾಡ್ತಾನಂತ ಕಾಣಿಸ್ತಿದ್ದಲ್ಲ ರೀ ಮಾಸ್ತರ ಅಂತ ಗೋಪಣ್ಣನಿಗೆ ಹೇಳಿದಳು. ಇವನ್ ಮಗನ್ಗೆ ಯಾರು ಇದನ್ನ ನೋಡುವಂತದ್ದು ನನ್ನ ಹೆಂಡತಿ ಕೇಸ್ನ ಅಂತ ಕೇಳ್ತಾನೆ. MD ಮಾಡಿರೋರ MBBS ಮಾಡಿರೋರ ಅಂತ ಕೇಳ್ತಾನೆ. ಆಗ ಅಲ್ಲಿರುವಂತ ರಾಧಾ ಸಿಸ್ಟ್ರು, ನಿಮ್ಮ ಮಗ ದೊಡ್ಡ ಸಂಬಳ ಕೆಲಸ ಮಾಡ್ತಾನಾ ಅಂತ ಹೇಳ್ಬಿಟ್ಟು ಗೋಪಣ್ಣ ಮೇಷ್ಟ್ರಿಗೆ ಕೇಳ್ತಾಳೆ. ಮತ್ತೆ ಸಿಸರಿಯನ್ ಏನಾದ್ರು ಮಾಡಬೇಕಾಗ್ತದೆ ನಮ್ಮ ಎಂದು ಗೋಪಣ್ಣ ವಿಚಾರಿಸಿದರೆ, ಏನಾದ್ರು ಆಪರೇಷನ್ ಮಾಡ್ಬೇಕಾಗುತ್ತ ಅಂತ. ಆಯ್ ಗೊತ್ತಿರೋ ಕೇಸಿಗೆ ಡಾಕ್ಟರ್ ಕತ್ತರಿ ಹಾಕಂಗಿಲ್ಲ ಬಿಡ್ರಿ ಎಂದು ನಕ್ಕು ಉತ್ತರಿಸಿದಳು. ಇದು ನನ್ನ ಕೇಸ್, ಇದು ಗೊತ್ತಿರೋರ್ಗೆ ಯಾರಿಗೂ ಕೂಡ ಡಾಕ್ಟ್ರು ಹೊಟ್ಟೆಯನ್ನ ಕುಯ್ದು ಮಗುನ ತೆಗೆಯೋದಿಲ್ಲ ಸುಮ್ನಿರಿ ಅಂತ ಹೇಳಿ ನಕ್ಕಿ ಸುಮ್ಮನೆ ಆಗ್ಬಿಡ್ತಾಳೆ. ಮತ್ತೆರಡು ತಾಸಿನಲ್ಲಿ ಹೆರಿಗೆಯು ಆಯಿತು. ಮೊಮ್ಮಗ ಹುಟ್ಟಾನ್ ನೋಡ್ಬರ್ರಿ ಮಾಸ್ತರರ ಬಳ್ಳಾರಿ ಬೆರಕಿ ಮುಖದಾಗೆ ಎದ್ದು ಹೊಡಿತದೆ ಅಂತ ಕರೆದುಕೊಂಡು ಹೋಗಿ ತೋರಿಸಿದಳು. ಒಂದೆರಡು ಅವರ್ ಆದ್ಮೇಲೆ, ಅಂದ್ರೆ 2 ಗಂಟೆ ಆದ್ಮೇಲೆ ಹೆರಿಗೆನು ಕೂಡ ಆಗುತ್ತೆ. ಆಗ ಬಂದು ಮೇಷ್ಟ್ರ ಹತ್ರ, ಆ ನರ್ಸು ನಿಮ್ಗೆ ಮೊಮ್ಮಗ ಹುಟ್ಟಿದಾನೆ ಬನ್ನಿ ನೋಡಿ ಮೇಷ್ಟ್ರೆ ಅಂತ ಕರೀತಾಳೆ. ಅಂದ್ರೆ ಇವರು ಬಳ್ಳಾರಿ ಕಡೆಯವರಾದ್ರಿಂದ ಆ ಥರನೇ ಇದೆ ಮಗು, ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ತೋರಿಸ್ತಾಳೆ.
ಬಿಳಿಯ ಬಟ್ಟೆಯಲ್ಲಿ ಕೈಕಾಲು ಮುದುರಿ ಕುಳಿತಿದ್ದ, ಬೆಣ್ಣೆ ಮುದ್ದೆಯಂತಿದ್ದ ಕೂಸು ಕನಸಿನಲ್ಲಿ ಏನೋ ಕಂಡಂತೆ ಸಣ್ಣಗೆ ನಕ್ಕಿತು. ಗೋಪಣ್ಣ ಮಾಸ್ತರರ ಹೃದಯ ಹಿಗ್ಗಿತು. ಎತ್ತಿಕೊಂಡು ನೋಡಿದರೆ ರುಕ್ಮಿಣಮ್ಮನ ಮುಖ. ಮಗರ ಎತ್ತಿಕೊಳ್ಳಲು ಆಸೆಪಟ್ಟ. ಹಾಗೂ ಬೆಣ್ಣೆ ತರ ಚೆನ್ನಾಗಿರತ್ತೆ, ಆಗ್ತಾನೆ ಹುಟ್ಟಿರುವಂಥದ್ದು. ಸಣ್ಣಕ್ಕೆ ನಗ್ತದಂತೆ. ಗೋಪಣ್ಣ ಮೇಷ್ಟಿಗೆ ಹೃದಯ ಅಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ. ಎತ್ಕೊಂಡು ನೋಡ್ತಾರೆ, ಅವ್ರ ಹೆಂಡತಿ ಮುಖನೇ ರುಕ್ಮಿಣಮ್ಮನ ಮುಖ ತರನೇ ಇದೆಯಂತೆ. ಮಗರಾಯ ಎತ್ಕೊಳ್ಳೋದಕ್ಕೆ ಆಸೆಯನ್ನ ಪಡ್ತಾನಂತೆ. ಹುಷಾರು, ಹೀಗೆ ಕುತ್ತಿಗೆ ಹತ್ತಿರ ಕೈ ಹಿಡಿದು ಎತ್ಕೋಬೇಕು ಅಂತ ತೋರಿಸಿಕೊಟ್ಟರು. ಮೊಮ್ಮಗ ಹುಟ್ಟಿದಾನೆ ಅಂತ ಗೋಪಣ್ಣ ಮೇಷ್ಟಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಮಗ ಎತ್ಕೊಳ್ಳಕ್ ಬಂದಾಗ ಯಾವ ತರ ಎತ್ಕೋಬೇಕು ಅನ್ನುವಂಥದ್ದು ಕೂಡ ಹೇಳ್ಕೊಡ್ತಾರೆ. ಮಗನ ಎತ್ತಿಕೊಂಡ ಪ್ರಹ್ಲಾದನಿಗೆ ದೇಹದೊಳಗೆ ಸಂತೋಷದ ಸೆಲೆಯೊಂದು ಹರಡಿ ಮೈ ಜುಮ್ಮಂತು. ಹೆಂಡತಿ ಹತ್ತಿರ ಹೋಗಿ ಕುಳಿತು ಅವಳ ಹಣೆಯನ್ನು ಸವರಿದ. ರೇಖ ನೆಮ್ಮದಿಯಿಂದ ಮುಗುಳ್ನಕ್ಕಳು. ಅಂದ್ರೆ ಫಸ್ಟ್ದು ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಆಗ್ತಾ ಹೋಗುತ್ತೆ. ಹೆಂಡತಿ ಹತ್ರ ಕೂತ್ಕೊಂಡು ಅವನು ಸಂತೋಷವನ್ನ ಪಡ್ತಾ ಹೋಗ್ತಾನೆ. 10 ದಿನ ಯಾವುದೇ ತೊಂದರೆ ಇಲ್ಲದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆಯಿತು. ಮಾಸ್ತರರೇ ಮಾಸ್ತರರೇ ಅನ್ನೋ ತರಹದ ಎಲ್ಲ ಸಹಾಯವನ್ನ ಮಾಡಿದಳು. ಅಲ್ಲಿದ್ದಂತ ನರ್ಸ್ ಇವ್ರಿಗೆ ಏನು ಕೂಡ ತೊಂದರೆಯನ್ನ ಕೊಡದೆ ಅನುಕೂಲ ಆಗೋ ರೀತಿ ಎಲ್ಲ ಕೆಲಸವನ್ನ ಮಾಡ್ಕೊಡ್ತಾಳೆ. ನೀವು ಮನೆಗೆ ಹೋಗಿ ತಣ್ಣನೆ ಮಲಿಕೊಳ್ರಿ ಮಾಸ್ತರರೇ, ರಾತ್ರಿ ನಾವೆಲ್ಲ ಇಲ್ಲೇ ನೋಡ್ಕೊಳ್ತೀವಿ ಎಂದು ಕಳುಹಿಸಿ ಬಿಡುತ್ತಿದ್ದಳು. 10 ದಿನ ಅಲ್ಲೇನೆ ಇರ್ತಾರೆ. ಮೇಸ್ಟರ್ನ ಹೋಗಿ ನೀವು ಮನೆಗೆ ಮಲ್ಕೊಳ್ಳಿ, ನಾವಿಲ್ಲಿ ಎಷ್ಟೊಂದು ಜನ ಇದ್ದೀವಿ ನೋಡ್ಕೊಳ್ತೀವಿ ಅಂತ ಕಳಿಸ್ಬಿಡ್ತಿದ್ರಂತೆ. ಸೊಸೈತ್ರಿ ಇರೋದಕ್ಕೆ ಬಿಡ್ತಾ ಇರಲಿಲ್ಲ. ಮೊಮ್ಮಗಂಗೆ ಒಂದು ಚಲೋ ಹೆಸರು ಹುಡುಕಿಡ್ರಿ ಅಂತ ಹೇಳಿದಳು. ಬೇಡ ಬೇಡವೆಂದರು ಕೇಳದೆ ಅದೆಂತ ದೊಡ್ಡಿಸ್ಕೊಂಡು ಕುಡಿಸಿಕೊಟ್ಟಳು. ಪ್ರಹ್ಲಾದ ಬೆರಗಾಗುವಷ್ಟು ಕಡಿಮೆ ಬಿಲ್ ಆಗಿತ್ತು. ಅಲ್ಲೇ ಅಂದ್ರೆ ಅಲ್ಪ ಸ್ವಲ್ಪ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಅದು ಕೂಡ ದುಡ್ಡನ್ನ ಕಟ್ಟಬೇಕಾಗುತ್ತೆ. ಅದ್ರಲ್ಲೇನೆ ಒಂದು ಬಿಲ್ನ ಅಮೌಂಟ್ನ ಕಮ್ಮಿ ಮಾಡಿಸಿ ಕೊಡ್ತಾಳೆ. ಪ್ರಹ್ಲಾದನ್ಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಹೋಗುತ್ತೆ. ಇಷ್ಟು ಕಮ್ಮಿ ಬಿಲ್, ನಾನು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾ ಇದೆ, ಅಲ್ಲಿ ಎಷ್ಟೊಂದು ದುಡ್ಡನ್ನ ಕಟ್ತಾ ಇದೆ, ಆದ್ರೆ ಇಲ್ಲಿ ಎಷ್ಟು ಕಮ್ಮಿ ಬಿಲ್ಲು ಅಂತ ಹೇಳಿ ಅವನ್ಗೆನೆ ಆಶ್ಚರ್ಯ ಆಗ್ತಾ ಹೋಗುತ್ತೆ. ಆಗ ಅವಳು ನಿಮ್ಮ ಮಗನ್ಗೆ ಒಂದು ಒಳ್ಳೆ ಹೆಸರನ್ನ ಹುಡುಕಿ ಅಂತಾನು ಕೂಡ ಮೇಷ್ಟಿಗೆ ಹೇಳ್ತಾ ಹೋಗ್ತಾಳೆ. ಮನೆಗೆ ಹೋಗುವ ದಿನ ಮಾಸ್ತರರು ರಾಧಾಳಿಗೆ ಒಂದಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟರು. ಅವುಗಳ ಮೇಲಿಟ್ಟಿದ್ದ ನೋಟುಗಳನ್ನ ನಯವಾಗಿ ನಿರಾಕರಿಸಿದ ರಾಧ, ಏನ್ರಿ ಮಾಸ್ತರರ ನಿಮ್ಮ ಹತ್ತಿರ ಹಣ ಹೆಂಗೆ ತಗೊಳಿಕ್ಕಾಗ್ತಿದೇರಿ ಅಂತಂದಳು. ಹಂಗಲ್ಲಮ್ಮ, ಇಷ್ಟು ಹಚ್ಚಿಕೊಂಡು ಮಾಡಿದ್ದಿ, ಅದಕ್ಕೆ ಪ್ರತಿಯಾಗಿ ನಾವು ಏನಾರ ಕೂಡ ಬೇಕೋಬೇಡೋ ಅಂತಂದರು. ಮನೆಗೆ ಹೋಗುವಂತ ದಿನ ಮೇಷ್ಟ್ರು ರಾಧಾ ಸಿಸ್ಟರ್ಗೆ ಒಂದ್ ಸ್ವಲ್ಪ ಹಣ್ಣು ಹಂಪ್ಲು, ಇದು ಜೋಡು ನುಡಿ ಹಣ್ಣು ಹಂಪ್ಲನ್ನ ಕೊಡ್ತಾರೆ. ಮತ್ತೆ ಅದ್ರ ಮೇಲೆ ಸ್ವಲ್ಪ ದುಡ್ಡನ್ನು ಕೂಡ ಇಟ್ಕೊಡ್ತಾರೆ. ಆಗ ನಿಮ್ಮ ಹತ್ರ ನಾನು ಹಣನ ತಗೋಬೇಕಾ ಅಂತ ಹೇಳ್ಬಿಟ್ಟು ಅವಳು ಬೇಡ ಅಂತ ಹೇಳ್ತಾಳೆ. ಹಾಗಲ್ಲಮ್ಮ, ಎಷ್ಟು ನಮ್ಮನ್ನ ಹೊಂದ್ಕೊಂಡು ಅಂದ್ರೆ ಹಚ್ಕೊಂಡು ಸ್ವಂತದವರಾಗಿ ನಮ್ಗೆ ಸಹಾಯವನ್ನ ಮಾಡಿದ್ಯ, ಅದಕ್ಕೆ ಪ್ರತಿಯಾಗಿ ಏನಾದ್ರೂ ನಾವು ಕೊಡಬೇಕೋ ಬೇಡವೋ ಹೇಳು ಅಂತ ಹೇಳ್ತಾರೆ. ಮಾಸ್ತರರ ಬದುಕು ಮಾಡೋದು ಹೆಂಗೆ ಅಂತ ಕಲಿಸಿಕೊಟ್ಟಿರಿ, ಅದಕ್ಕಿಂತ ದೊಡ್ಡದು ಬೇರೆ ಏನು ಕೊಡಲಿಕ್ಕೆ ಆಗ್ತದೆ ಬಿಡ್ರಿ. ನಾವು ಜೀವನವನ್ನ ಹೇಗ್ ಮಾಡ್ಬೇಕು, ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ನೀವು ಮೇಷ್ಟಾಗಿ ಕಲ್ಸ್ಕೊಟ್ಟಿದ್ದೀರಾ, ಅದಕ್ಕಿಂತ ದೊಡ್ಡದನ್ನ ಅಲ್ವಾ ಬೇರೆ ಏನ್ ಬೇಕು ನಮ್ಗೆ, ಇರ್ಲಿ ಬಿಡಿ ಬೇಡ ಅಂತ ಹೇಳ್ಬಿಟ್ಟು ನಿರಾಕರಣೆಯನ್ನ ಮಾಡ್ತಾಳೆ ಅಂತಂದು ಖಡಾಖಂಡಿತವಾಗಿ ಹಣವನ್ನ ನಿರಾಕರಿಸಿ ಬಿಟ್ಟಳು. ಖಂಡಿತವಾಗಿ ನಮ್ಗೆ ಏನು ಕೂಡ ಬೇಡವೇ ಬೇಡ, ನೀವು ಕಲ್ಸಿರುವಂತ ಜೀವನನೇ ನಮ್ಗೆ ಸಾಕು, ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ಹೇಳಿ ದುಡ್ಡನ್ನ ತಿರಸ್ಕಾರ ಮಾಡ್ತಾ ಹೋಗ್ತಾಳೆ. ಕಾರಿನ ತನಕ ಬಂದು ಮಗುವಿನ ಮೂಗನ್ನು ಅಲಲ ಎಂದು ಅಳ್ಳಾಡಿಸಿ ಬೀಲ್ ಕೊಟ್ಟಳು. ಕಾರಿನ ತನಕ ಬಂದು ದುಡ್ಡು ಇಸ್ಕೊಳ್ಳದೆ ಮಗುವನ್ನ ಕಳಗಿಸ್ಕೊಡ್ತಾಳೆ. ಕಾರಿನಲ್ಲಿ ವಾಪಸ್ ಮನೆಗೆ ಹೋಗುವಾಗ ಪ್ರಹ್ಲಾದ ಮಾತನಾಡಿದ, ಅಪ್ಪ ರಾಧಾಳಂತ ವ್ಯಕ್ತಿ ನನ್ನ ಜೀವನದಲ್ಲಿ ಖಂಡಿತ ಸಿಗಂಗಿಲ್ಲ ಅನ್ನಿಸ್ತದೆ. ಹಗಲು ರಾತ್ರಿ ಖಬರಿಲ್ಲದಂಗೆ ದುಡಿದು ಯಾರೋ ಅಮೆರಿಕದವರು ಉಪಯೋಗಿಸುವಂತಹ ಸಾಫ್ಟ್ವೇರ್ ಬರಿತೀವಿ, ಅವರಿಗೆ ನಾವ್ಯಾರೋ ಗೊತ್ತಿಲ್ಲ, ನಮಗೆ ಅವರ್ಯಾರೋ ಗೊತ್ತಿಲ್ಲ, ಇಬ್ಬರಿಗೂ ಗೊತ್ತಿರೋದು ಆ ಕೆಲಸಕ್ಕಾಗಿ ನಿಗದಿಯಾಗಿರೋ ಬಡ್ಜೆಟ್ ಮಾತ್ರ ಅಂತಂದ. ರೇಖಾಳ ತೊಡೆಯಲ್ಲಿ ಮಲಗಿ ನಿದ್ರೆ ಹೊಡೆಯುತ್ತಿದ್ದ ಸುಕುಮಾರನಿಗೆ ಅದೇನು ಅರ್ಥವಾಯಿತೋ ಗೊತ್ತಿಲ್ಲ, ಸಣ್ಣಗೆ ನಕ್ಕ. ಇಲ್ಲಿ ಕಾರಲ್ಲಿ ಅವರು ವಾಪಸ್ ಮನೆಗೆ ಬರುವಾಗ ಪ್ರಹ್ಲಾದನೇ ಮಾತಾಡ್ತಾ ಹೋಗ್ತಾನೆ, ರಾಧಾಳಂತ ವ್ಯಕ್ತಿಯನ್ನು ನಾನು ಜೀವನದಲ್ಲಿ ಖಂಡಿತ ನೋಡಿಲ್ಲ, ಮುಂದೇನು ಸಿಗಂಗಿಲ್ಲ ಅಂತ ಅನ್ಸುತ್ತೆ. ನಾವು ಹಗಲು ರಾತ್ರಿ ದುಡ್ದು
ಸ್ವಲ್ಪ ದೇಹಕ್ಕೆ ರೆಸ್ಟ್ ಸಿಗದೆ ಇರೋ ಹಾಗೆ ಕೆಲಸವನ್ನ ಮಾಡ್ತೀವಿ, ದುಡಿತೀವಿ. ಯಾರು ಅಮೇರಿಕದವರು ಕಂಡುಹಿಡ್ದಿರುವಂತಹ ಸಾಫ್ಟ್ವೇರ್ ಅನ್ನ ನಾವು ಇಲ್ಲಿ ಬರ್ಕೊಂಡು ದುಡಿತೀವಿ. ಅವ್ರಿಗೆ ನಾವು ಯಾರು ಅಂತ ಗೊತ್ತಿರೋದಿಲ್ಲ, ಅವ್ರಿಗೆ ನಮಗೆ ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಗೊತ್ತಿರೋದು ಮಾತ್ರ ನಾವು ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ಸಂಬಳವನ್ನ ಕೊಡುವಂಥದ್ದು ಅಂತ ಹೇಳಿ ಮಾತಾಡ್ತಾ ಹೋಗ್ತಾನೆ. ರೇಖನ ತೊಡೆ ಮೇಲೆ ಮಗು ಮಲಗಿರುತ್ತಲ್ಲ, ಅದು ನಿದ್ದೆ ಹೊಡಿತಾ ಇರುತ್ತಂತೆ. ಆ ಮಗುಗೆ ಏನಾಯ್ತು ಏನೋ ಗೊತ್ತಿಲ್ಲ, ಚಿಕ್ಕದಾಗಿ ನಗ್ತಾ ಇತ್ತಂತೆ. ಯಾಕಂತಂದ್ರೆ ಇಲ್ಲಿ ಎಷ್ಟೊಂದು ಒತ್ತಡಗಳನ್ನ ಅವಮಾನಗಳನ್ನ ಗೋಪಣ್ಣ ಮೇಷ್ಟ್ರು ಎಲ್ಲ ಕಡೆಯಿಂದ ಅನುಭವಿಸಿರ್ತಾರೆ. ಈಗ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಾ ಹೋಗುತ್ತೆ. ಇದು ತುಂಬಾ ದೊಡ್ಡ ಕತೆ, ಆದ್ರಿಂದ ಎಷ್ಟು ದಿನ ಟೈಮ್ ತಗೋಬಿಡ್ತು ನಿಮ್ಗೆ ಇದನ್ನ ಮಾಡೋದಕ್ಕೆ. ಬೇರೆ ಯಾವುದನ್ನು ಕೂಡ ಇಷ್ಟು ದೊಡ್ಡದಾಗಿ ಇಟ್ಟಿಲ್ಲದೆ ಇರುವಂಥದ್ದು. ಇದು ಇತ್ತೀಚಿನ ದಿನಗಳಲ್ಲಿ ನಡೆಯುವಂತ ಒಂದು ಎಲ್ಲ ಕಡೆ ನಡೆಯುವಂತ ಒಂದು ಘಟನೆ ಅಂತಾನೆ ಹೇಳ್ತಾ ಹೋಗ್ಬೋದು. ಸಂಬಂಧಗಳಿಗೆ ಬೆಲೆನೇ ಇಲ್ದಿರೋ ರೀತಿ ಒಂಟಿಯತನ ಅನ್ನುವಂಥದ್ದು, ಅವಮಾನ ಅನ್ನುವಂಥದ್ದು, ಒತ್ತಡ ಅನ್ನುವಂಥದ್ದು, ಹಿಂಸೆ ಅನ್ನುವಂಥದ್ದು ಎಲ್ಲ ನಡೆಯುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂತ ಒಂದು ಸಂದರ್ಭ ಸಮಯ ಇವೆಲ್ಲವೂ ಕೂಡ ಯಾವ ತರ ಇರುತ್ತೆ ಅನ್ನುವಂಥದ್ನ ಈ ಕಥೆ ಮೂಲಕ ಹೇಳ್ತಾ ಹೋಗಿರುವಂಥದ್ನ ನೋಡ್ಬೋದು. ಇಲ್ಲಿ ಬದುಕು ಅನ್ನುವಂಥದ್ದು ಯಾವ ತರ ಇರುತ್ತೆ, ಬಾಂಧವ್ಯ ಅನ್ನುವಂಥದ್ದು ಯಾವ ತರ ಇರುತ್ತೆ, ಸ್ಥಳೀಯರ ಮಹತ್ವ ಯಾವ ತರ ಇರುತ್ತೆ, ಹಣದ ಬಾಂಧವ್ಯ ಯಾವ ತರ ಇರುತ್ತೆ, ನಮ್ಮವರೇ ಆದ್ರೂ ಕೂಡ ಅವರು ಬೇರೆ ತರ ಪರಕೀಯರ ರೀತಿ ಯಾವ ರೀತಿ ಒಂದೇ ಮನೆಯಲ್ಲಿ ಇದ್ರು ಕೂಡ ಅಪ್ಪ ಮಗ ಮಾತಾಡದೇ ಇರುವಂತದ್ದು, ಅಪ್ಪನಿಗೆ ಮರ್ಯಾದೆ ಕೊಟ್ರು ಕೂಡ ಅದನ್ನ ತೋರ್ಪಡಿಕೆಯನ್ನ ಮಾಡ್ಕೊಳ್ಳದೆ ಇರುವಂತದ್ದು, ಮತ್ತೆ ತಂದೆ ಮಗ ಇಬ್ರು ಇದ್ರು ಓ ಮಗ ಏನ್ ಅನ್ಕೊಬಿಡ್ತಾನೋ ಅಂತ ಹೇಳಿ ಮೆಲ್ಮೆಲ್ಲಗ್ ಮಾತಾಡುವಂತದ್ದು, ಅವ್ರು ಬರ್ತಾ ಇರ್ತಾನೆ ಟಿವಿಯನ್ನ ಚೇಂಜ್ ಮಾಡುವಂತದ್ದು, ಈ ತರದ್ದೆಲ್ಲವನ್ನ ನಾವು ನೋಡ್ತಾ ಹೋಗ್ತೀವಿ. ಇಬ್ಬರ ನಡುವೆ ಒಂದು ಗ್ಯಾಪ್ ಬರ್ತಾ ಹೋಗುತ್ತೆ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಯಾವ ತರ ಅಂತರ ಇರುತ್ತೆ ಅನ್ನುವಂಥದ್ದು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಮೇಷ್ಟ್ರಿಗೆ 40 ವರ್ಷ ಅನುಭವ ಇದ್ರು ಕೂಡ ಅವ್ರಿಗೆ ಇಲ್ಲಿ ಏನೇ ಬೆಲೆ ಇಲ್ಲದೆ ಇರುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಲಕ್ಷ ಸಂಪಾದಿಸುವಂತ ಮಗ ಒಂದೇ ಸಾರಿ ಕಾರು ಮನೆ ಎಲ್ಲವನ್ನ ತಗೊಂಡಾಗ ಅವ್ರು ಪಟ್ಟಂತ ಕಷ್ಟಗಳನ್ನ ನೆನಪಿಸ್ಕೊಳ್ಳುವಂಥದ್ದು ಕೂಡ ನೋಡ್ತಾ ಹೋಗ್ತೀವಿ. ಈ ತರ ಒಂದೊಂದರಲ್ಲೂ ಕೂಡ ಬದಲಾವಣೆ ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಸಂಸ್ಕೃತಿ ಮತ್ತೆ ಪಾಶ್ಚಾತ್ಯ ಸಂಸ್ಕೃತಿ ಯಾವ ರೀತಿ ನಮ್ಮ ಸಂಬಂಧಗಳನ್ನ ಮತ್ತೆ ಬಾಂಧವ್ಯಗಳ ಮಧ್ಯೆ ಬಂದು ಎಲ್ಲವನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅನ್ನುವಂಥದ್ನ ನೋಡ್ತಾ ಹೋಗ್ತೀವಿ. ನೋಡ್ತಾ ಹೋದಾಗ ಅದು ಗೊತ್ತು ಅದು ತಪ್ಪು ಅನ್ನುವಂಥದ್ದು, ಮತ್ತೆ ನಮ್ಮ ತನವನ್ನ ಉಳಿಸ್ಕೋಬೇಕು ಅಂತ ಬಂದು ನಾವು ಅದರಲ್ಲೇ ಬಾಳೋಣ ಬದುಕೋಣ ಅಂತ ಬಂದಾಗ ಅದ್ರ ಮಧ್ಯೆ ಗ್ಯಾಪ್ ಉಂಟಾಗಿ ಅದರ ಅಂತರ ಇದೆಯಲ್ಲ ಅದನ್ನ ನಾವು ಕಲ್ಪನೆ ಮಾಡಿಕೊಂಡು ಸರಿ ಹೋಗೋ ತನಕ ಅಲ್ಲಿ ಹಣನೂ ಕೂಡ ತನ್ನ ಮಹತ್ವವನ್ನ ಕಳ್ಕೊಬಿಡುತ್ತೆ. ಕಾಲ ಅಂತೂ ಓಡೋಗ್ಬಿಟ್ಟಿರುತ್ತೆ, ಮತ್ತೆ ಅದು ಹಿಂದಕ್ಕೆ ಬರೋದಿಲ್ಲ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ರಿಂದ ಇತ್ತೀಚಿನ ಬದುಕಿನ ಸಂಬಂಧಗಳು ಒತ್ತಡಗಳಿಂದಲೇ ಕೂಡಿರುವಂಥದ್ದು, ಹಣಗಳಿಂದನೇ ಇರುವಂಥದ್ದು, ಅದ್ರ ಮೀರಿ ಇನ್ನೂ ಒಂದು ಬದುಕಿದೆ ಅನ್ನುವಂಥದ್ನ ಈ ಯುಗಾದಿ ಅನ್ನುವಂಥ ಕತೆ. ಅಂದ್ರೆ ಯುಗಾದಿ ಅನ್ನುವಂಥ ಅರ್ಥ ಹಳೆಯದನ್ನ ಕಳೆದು ಹಳೆಯದನ್ನ ಅಳಿಸಿ ಹೊಸತನವನ್ನ ಮೂಡಿಸುವಂಥದ್ದು ಈ ಕಥೆಯ ಸಾರಾಂಶ. ಇದು ತುಂಬಾ ಚೆನ್ನಾಗಿತ್ತು ನೋಡಿ. ಕ್ವಶನ್ಸ್ ಅಷ್ಟೇ, ಈ ಕತೆ ಏನಂತ ತಿಳ್ಕೊಂಡ್ರೆ ಯಾವ ಕ್ವಶನ್ಸ್ ಕೊಟ್ರು ಕೂಡ ನೀವು ಬರೀತಾ ಹೋಗ್ಬೋದು. ಇಲ್ಲಿ ಕ್ವಶನ್ಸ್ ಇದೆ, ಇದನ್ನ ನೀವು ನೋಡ್ಕೊಳ್ಳಿ. ಇಲ್ಲಿರುವಂತ ರೀತಿನೇ ಬರಿಬೇಕು ಅಂತ ಏನು ಕೂಡ ಇಲ್ವೇ ಇಲ್ಲ. ಇದು ಕಥೆಯನ್ನು ಓದ್ಕೊಂಡು ನಿಮ್ದೇ ಆದಂತ ಭಾಷೆಯಲ್ಲಿ ನಿಮ್ದೇ ಆದಂತ ಉತ್ತರಗಳನ್ನ ಕೂಡ ನೀವು ಬರಿತಾ ಹೋಗ್ಬೋದು.